ಫ್ರೆಂಡ್ಸ್, ಇಲ್ಲೂ ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಕ್ವಿಕ್ ರೈಡು ಮತ್ತು ರೆಂಟಲ್ಸ್ ಅಂತ. ಕ್ವಿಕ್ ರೈಡಲ್ಲಿ ಎರಡು ಇದೆ, ಒಂದು ಸೈಕಲ್ ಇದೆ, ಇನ್ನೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ 2 ಮಿನಿಟ್ಸ್ ಅಂತ. ನೀವಿರೋ ಪ್ಲೇಸಿಂದ 2 ಮಿನಿಟ್ಸ್ ದೂರ ಇದೆ RG ಹೋಟೆಲ್ ಹತ್ರ. ನೀವು ಬೈ ವಾಕ್ 15 ಮಿನಿಟ್ಸ್ ಇದೆ. ನೀವು ಆ್ಯಪ್ಗೆ ಹೋಗ್ಬಿಡುತ್ತೆ ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ. ನೋಡಿ, ಹೋಯ್ತೀವಾಗ 1.4 ಕಿಲೋಮೀಟರ್, 17 ಮಿನಿಟ್ಸು. ಇಲ್ಲೂ ವೆಹಿಕಲ್ಗೆ 250 ರುಪೀಸ್ ಡಿಪಾಸಿಟ್ ಇದೆ, ಸೈಕಲ್ಗೆ 100 ರುಪೀಸ್ ಡಿಪಾಸಿಟ್ ಇದೆ. ಅದು ರೀಫಂಡೇಬಲ್ ಇದೆ, ಅದನ್ನು ನೀವು ರೀಫಂಡ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ರೀಫಂಡ್ ಆಗುತ್ತೆ. ನೀವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವತ್ತು ಯುಲು ಬೈಕ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಆಲ್ ಅಬೌಟ್ ದ ಯುಲು. ಬನ್ನಿ ನನ್ನ ಎದುರಿಗೆ ಬನ್ನಿ, ಒಂದು ರೌಂಡ್ ಹೋಗಿ ಬರೋಣ ಇದ್ರ ಮೇಲೆ. ಇದ್ರದ್ದು ಸ್ಪೀಡು 20 to 25 ಕಿಲೋಮೀಟರ್ ಪರ್ ಅವರ್ ಇದೆ. ಸ್ಕೂಟಿಗಳು ಇರೋ ಥರ ಮುಂದೆ ಒಂದು ಬ್ರೇಕು, ಹಿಂದೆ ಒಂದು ಬ್ರೇಕ್ ಇದೆ. ರೈಟ್ ಹ್ಯಾಂಡಲ್ಲಿ ಮುಂದೆ ಬ್ರೇಕ್ ಇದೆ, ಲೆಫ್ಟ್ ಹ್ಯಾಂಡಲ್ಲಿ ಹಿಂದೆ ಬೈಕ್ ಹಿಂದೆ ಬ್ರೇಕು. ಆರಾಮಾಗಿ ಓಡಿಸ್ಬೋದು. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇವತ್ತು ನಿಮ್ಮ ಎದುರಿಗೆ ಕಾಣ್ತಾ ಇದೆ ನೋಡಿ, ಇಲ್ಲೂ ಎಲೆಕ್ಟ್ರಿಕಲ್ ವೆಹಿಕಲ್. ಇದು ಅರೌಂಡ್ ಒಂದು 40 ಕೆಜಿ ಇದೆ. ಇದು 40 to 45 ಕೆಜಿ ಇದೆ. ನೀವು ಸಿಂಗಲ್ ಸೀಟ್ ಇದೆ ನೋಡಿ, ಹಿಂದ್ಗಡೆ ಬೋರ್ಡ್ ಇದೆ ಈ ಥರ ಇಲ್ಲು ಅಂತ. ಮತ್ತು ಇಲ್ಲೊಂದು 2 ಫುಟ್ ರೆಸ್ಟ್ ಇದೆ. ಮುಂದೆ ಇಲ್ಲಿ ನೀವು ಲಗೇಜ್ ಇಡೋಕ್ಕೆ 20 to 30 ಕೆಜಿನ ವೇಟ್ನ ಕ್ಯಾರಿ ಮಾಡ್ಬೋದು. ಇಲ್ಲಿ ಸ್ಕ್ಯಾನರ್ ಇದೆ, ಇದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅನ್ಲಾಕ್ ಮಾಡಿಕೊಂಡು ವೆಹಿಕಲ್ನ ತೊಗೊಂಡೋಗ್ಬೋದು. ಅದಾದಮೇಲೆ ಮುಂದೆ ಇಲ್ಲಿ ಬಂದರೆ ನಿಮಗೆ ಇಲ್ಲೊಂದು ಹೆಡ್ಲೈಟ್ ಕಾಣುತ್ತೆ. ಅದು ಇದು ಸೋಲಾರ್ ಹೆಡ್ಲೈಟು, ಯಾವಾಗ ಕತ್ತಲಿರುತ್ತೆ ಆವಾಗ ಆನ್ ಆಗುತ್ತೆ ಅದು. ಮತ್ತು ಇಲ್ಲಿ ಮುಂದ್ಗಡೆ ನೋಡಿ, ವೀಲ್ಗೆ ಶಾಕ್ ಅಬ್ಸರ್ ಇದೆ ಅದು. ಮತ್ತು ಇಲ್ಲಿ ಬಂದುಬಿಟ್ರೆ ನಿಮಗೆ ಬ್ಯಾಟ್ರಿ ಇದೆ. ನೀವು ಬ್ಯಾಟ್ರಿ ಯಾವಾಗ ನೀವು ಅನ್ಲಾಕ್ ಮಾಡ್ತೀರ ಅವಾಗ ಬ್ಯಾಟ್ರಿ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಕಿಲೋಮೀಟ್ರ್ವರೆಗೂ ನೀವು ಮೂವ್ ಮಾಡ್ಬೋದು ಅಂತ. ಅದಾದಮೇಲೆ ಇಲ್ಲಿ ಹಾರ್ನ್ ಇದೆ, ಮತ್ತು ಇದು ರೇಸ್ ಮಾಡ್ಬೋದು ಇಲ್ಲಿಂದನೇ. ಈ ಥರ ರೇಸ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೆ. ಅದಾದಮೇಲೆ ಇದು ಬ್ರೇಕ್ ಇದೆ, ಮುಂದ್ಗಡೆ ಬ್ರೇಕು. ಇದು ಈ ಕಡೆದು ಹಿಂದ್ಗಡೆ ಬ್ರೇಕ್ ಇದೆ ಇದು. ಮತ್ತು ಡೆಲಿವರಿ ಜಾಬ್ ಮಾಡೋರಿಗೆ ಇದು ಪರ್ಫೆಕ್ಟ್ ಗಾಡಿ. ಇದು ಫುಡ್ ಡೆಲಿವರಿ, ಜೊಮ್ಯಾಟೋ, ಸ್ವಿಗ್ಗಿ, ರೆಂಟಲ್ಗೆ ಸಿಗುತ್ತೆ, ಮಂತ್ಲಿ ರೆಂಟಲ್ಗೆ ಆ ಥರ. ಇದು ಕ್ವಿಕ್ ರೈಡು, ಆರಾಮಾಗಿ ನೀವನ್ನ ಬುಕ್ ಮಾಡ್ಕೊಂಡು ಓಡಾಡ್ಬೋದು. ಅರೌಂಡ್ 3 to 4 ಕಿಲೋಮೀಟರ್ವರೆಗೂ ಜರ್ನಿ ಇದ್ದರೆ ಆರಾಮಾಗಿ ನೀವನ್ನು ಯೂಸ್ ಮಾಡ್ಕೋಬೋದು. ಹಾಫ್ ಆ್ಯನ್ ಅವರ್ಗೆ 10 ರುಪೀಸ್ ಇದೆ. ಹಾಫ್ ಆ್ಯನ್ ಅವರ್ಗಿಂತ ಕ್ರಾಸ್ ಆದರೆ ಮತ್ತೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು. ನೀವು ಎಲ್ಲಾದರೂ ಬೈಕ್ನ ಸ್ಟಾಪ್ ಮಾಡಿದಾಗ ಅದನ್ನು ಪಾಸ್ ಮಾಡ್ಬೋದು, ಆಮೇಲೆ ಮತ್ತೆ ರೈಡ್ನ ಎಂಡ್ ಮಾಡಿ ಕ್ಲೋಸ್ ಮಾಡಿ ವೆಹಿಕಲ್ನ ಬಿಟ್ಟು ಮನೆ ಹೋಗ್ಬೋದು. ವೆಹಿಕಲ್ಲು ಇದು DX ಇದು ನೋಡಿ, ಇದು ಡಿಫ್ರೆಂಟ್ ಇದೆ. ಅದು ಹಿಂದೆ ಕ್ಯಾರಿಯರ್ ಇದೆ. ಈ ಬೈಕ್ದು ವೀಕ್ಲಿ 1400 ಅಂತ, ಮಂತ್ಲಿ 6000 ಅಂತ. ಇಲ್ಲಿ ಬ್ಯಾಟ್ರಿ ಇರುತ್ತೆ, ಇಲ್ಲಿ ಈ ವೆಹಿಕಲ್ಗೆ ಇಲ್ಲಿರುತ್ತೆ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಇರುತ್ತೆ ಇಲ್ಲಿ ಈ ವೆಹಿಕಲ್ಗೆ. ನಮ್ಮದು ಸೇಮ್ ಮೊಬೈಲ್ ಬ್ಯಾಟ್ರಿ ಥರ ಇರುತ್ತೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಅವ್ರು ಚೇಂಜ್ ಮಾಡ್ತಾರೆ ಚಾರ್ಜಿಂಗ್ ಮುಗಿದ್ಮೇಲೆ, ಅವರಿಗೆ ಅದು ಇನ್ಫಾರ್ಮೇಷನ್ ಹೋಗುತ್ತೆ, ಅವ್ರು ಚೇಂಜ್ ಮಾಡ್ತಾರೆ. ಈಲು ಶಾಪ್ ಇದೆ ನೋಡಿ, ಇಲ್ಲಿ ಈ ಥರ ಇದೆ ಬ್ಯಾಟ್ರಿಗಳು. ಬ್ಯಾಟ್ರಿ ಖಾಲಿ ಆದಮೇಲೆ ಬ್ಯಾಟ್ರಿನ ಅವ್ರು ಚೇಂಜ್ ಮಾಡ್ತಾರೆ, ಈ ಥರ ಚಾರ್ಜ್ ಮಾಡ್ತಾರೆ ಬ್ಯಾಟ್ರಿನ.
ಈಲು ಸ್ಟೇಷನಲ್ಲಿ. ಇಷ್ಟು ಬ್ಯಾಟ್ರಿ ಇದೆ. ಫ್ರೆಂಡ್ಸ್, ನೀವೆಲ್ಲಾದರೂ ಇನ್ ಬಿಟ್ವೀನ್ ಸ್ಟಾಪ್ ಮಾಡೋಂಗಿದ್ರೆ ಪಾಸ್ ರೈಡ್ ಅಂತ ಮಾಡ್ಬೋದು. ನೀವು ರೈಡ್ನ ಎಂಡ್ ಮಾಡ್ತಿದ್ರೆ ಎಂಡ್ ರೈಡ್ ಅಂತ ಕೊಟ್ಟಾಗ ನಿಮಗೆ ಎಸ್ ಶ್ಯೂರ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟಾಗ ಅದು ಎಂಡ್ ರೈಡ್ ಆಯ್ತು. ಇವಾಗ ಅವಾಗ ಅಮೌಂಟ್ ಕಟ್ ಆಗುತ್ತೆ ನಿಮಗೆ. ಎಷ್ಟು ಕಟ್ಟದೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಟೋಟಲ್ ಫೇರ್ 49.36 ಆಗಿದೆ. ಡಿಸ್ಕೌಂಟ್ ಅಪ್ಲೈಡ್ ಆಗಿದೆ ಆಲ್ರೆಡಿ, ಜಿ ಎಸ್ ಟಿ ಕೂಡ ಇನ್ಕ್ಲೂಡ್ ಆಗಿದೆ. ಸಬ್ ಟೋಟಲ್ 49 rupees 36. 30 minutes ಯೂಸ್ ಮಾಡಿದ್ದೆ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಯೂಲು ಬೈಕ್ನ ಈ ಥರ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಸಿಟಿ ಒಳಗಡೆ ನೀವು ಆರಾಮಾಗಿ ಓಡಾಡ್ಬೋದು. ಅರೌಂಡ್ 1-2-3 kilometers ಆರಾಮಾಗಿ ನೀವು ಓಡಾಡ್ಬೋದು. ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ಸಿಗ್ನಲಲ್ಲಿ ನಿಂತ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ, ಹೋಗ್ತಾ ಇರೋದು ಸುಮ್ಮನೆ. ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಬಟ್ ಇವ್ರದ್ದು ಏನು ಡ್ರಾಬ್ಯಾಕ್ ಏನಂದರೆ, ಇದು ನಿಮಗೆ ವೆಹಿಕಲ್ಲು ಸಿಗಲ್ಲ ನಿಮಗೆ. ಇದು ಇದು ಹುಡುಕ್ಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಬೇಕು. ಯೂಲು ಜೋನ್ ಅಂತ ಇರುತ್ತೆ, ಅದು ಎಲ್ಲಿರುತ್ತೆ ಹುಡುಕೋದು, ವೆಹಿಕಲ್ನ ಹುಡುಕ್ಬೇಕಂದ್ರೆ ಒಂದು ನಿಮಗೆ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಕ್ಸ್ ನಂತರ ನೆಕ್ಸ್ಟ್ ವಿಡಿಯೋ ಬರಲಿ. ಬಾಯ್.